ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿಗೆ ಸ್ವಾಗತ ಸುಸ್ವಾಗತ. ವಾಸ್ತುಶಾಸ್ತ್ರ ಹಾಗೂ ವಾಸ್ತುದೋಷ ಇವುಗಳ ಹೆಸರನ್ನು ಕೇಳಿರುತ್ತೀರಾ? ಹೌದು, ವಾಸ್ತುಶಾಸ್ತ್ರ ಅಂದರೆ ಇದೊಂದು ಅಧ್ಯಯನ. ಇದರಲ್ಲಿ ವಾಸ್ತು ವಿಚಾರವಾಗಿ ಜನರು ಹೆಚ್ಚಿನದಾಗಿ ಅಧ್ಯಯನವನ್ನು ಮಾಡುತ್ತಾರೆ. ಹಾಗೆಯೇ ಈ ವಾಸ್ತುದೋಷ ಅಂದರೆ ಏನು? ಮನೆಯಲ್ಲಿ ಇರಬೇಕಾದ ಸ್ಥಳಗಳು ದಿಕ್ಕಿಗೆ ಇದ್ದಲ್ಲಿ ಮಾತ್ರ ಆ ಮನೆಯಲ್ಲಿ ವಾಸ್ತುಪೂರ್ಣವಾಗಿ ಇರುತ್ತದೆ. ಹಾಗೇನಾದರೂ ಇಲ್ಲವಾದಲ್ಲಿ ಅಲ್ಲಿ ವಾಸ್ತುದೋಷ ಉಂಟಾಗುತ್ತದೆ. ಈ ವಾಸ್ತುದೋಷವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಹಾಗೆಯೇ ವಾಸ್ತುದೋಷಕ್ಕೆ ಕಾರಣಗಳು ಕೂಡ ಇವೆ. ಜೊತೆಗೆ ವಾಸ್ತುದೋಷ ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕೆ ಏನೆಲ್ಲ ನೀವು ಪಾಲಿಸಬೇಕಾಗುತ್ತದೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮೊದಲು, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಹೌದು, ಮನೆಯಲ್ಲಿ ಕೆಲವೊಂದು ವಸ್ತುಗಳು ಇರಬೇಕಾದ ಸ್ಥಳದಲ್ಲಿ ಇಲ್ಲವಾದಲ್ಲಿ, ಅಥವಾ ಕೆಲವೊಂದು ಕೋಣೆಯಲ್ಲಿ ಇರಬೇಕಾದ ಸ್ಥಳದಲ್ಲಿ ಅಥವಾ ದಿಕ್ಕಿನಲ್ಲಿ ಇಲ್ಲವಾದಲ್ಲಿ ಅಲ್ಲಿ ವಾಸ್ತುದೋಷ ಉಂಟಾಗುತ್ತದೆ. ಈ ವಾಸ್ತುದೋಷದ ಪ್ರಭಾವ ಮನೆಯಲ್ಲಿ ಕಿರಿಕಿರಿ ಉಂಟಾಗುವುದು, ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು, ಮನೆಯಲ್ಲಿ ಸದಸ್ಯರಿಗೆ ಅನಾರೋಗ್ಯದ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಜೊತೆಗೆ ಕೆಟ್ಟ ಕನಸು ಬೀಳುವುದು. ಇಂತಹ ಸಮಸ್ಯೆಗಳು ಇದ್ದಲ್ಲಿ ಮನೆಯಲ್ಲಿ ವಾಸ್ತುದೋಷ ಇರುತ್ತದೆ ಎಂದು ತಿಳಿಯಬೇಕಾಗುತ್ತದೆ. ಇನ್ನು ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕಿಸಬಾರದು, ಯಾಕೆಂದ್ರೆ ಲಕ್ಷ್ಮಿ ಸಮಾನವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಹಾಲು ಇದ್ದಕ್ಕಿದ್ದ ಹಾಗೆ ಉಕ್ಕುತ್ತಾ ಇದೆ ಅಂದರೆ ನಿಮ್ಮ ಮನೆಗೆ ಸಮಸ್ಯೆ ಇದೆ ಎಂದು ಅರ್ಥ. ಇನ್ನು ಹಾಲಿನ ಪಾತ್ರೆಯನ್ನು ಸದಾ ತೆರೆದಿರಬಾರದು. ಯಾವಾಗ ಕಾಯಿಸಿದ ಹಾಲನ್ನು ನೀವು ತೆರೆದಿಡುತ್ತೀರೋ ಹಾಲು ಹಾವಿಯಾಗುತ್ತದೆ. ಇದರಿಂದ ನಿಮ್ಮ ಮನೆಗೆ ಸಮಸ್ಯೆಗಳು ಉಂಟಾಗಬಹುದು. ಇನ್ನು ಕೆಲವೊಂದಿಷ್ಟು ವಸ್ತುಗಳನ್ನು ಮನೆಯಲ್ಲಿ ಇರಿಸುವುದರಿಂದ ಸಹ ನಿಮ್ಮ ಮನೆಯಲ್ಲಿ ವಾಸ್ತುದೋಷ ನಿವಾರಣೆಯಾಗುತ್ತದೆ. ಗಂಟೆ, ಉಪ್ಪು, ಕನ್ನಡಿ, ಶಂಕು ಇಂತಹ ವಸ್ತುಗಳನ್ನು ಮನೆಯಲ್ಲಿ ಇರಿಸುವುದರಿಂದ ವಸ್ತುಗಳಿಂದ ಹೊರಬರುವ ಸಕಾರಾತ್ಮಕ ಶಕ್ತಿಯು ಮನೆಯಲ್ಲಿರುವ ಕೆಟ್ಟ ಶಕ್ತಿಯನ್ನು ಹೊರ ಹಾಕಲು ಸಹಕಾರಿಯಾಗುತ್ತದೆ. ಇನ್ನು ಉತ್ತರ ದಿಕ್ಕಿನಲ್ಲಿ ಬಿಳಿ ಅಥವಾ ನೀಲಿ ಬಣ್ಣದ ಬಲ್ಬನ್ನು ನೀವು ಹಾಕಬಹುದು, ಅಥವಾ ಮಲಗುವ ಕೋಣೆ ಉತ್ತರ ದಿಕ್ಕಿನಲ್ಲಿ ಇದ್ದರೆ ಆ ಕೋಣೆಯಲ್ಲಿ ಉತ್ತರ ದಿಕ್ಕಿಗೆ ಬಿಳಿ ಬಣ್ಣದ ಬಲ್ಬನ್ನು ಮಾತ್ರ ಉರಿಸಬೇಕು. ಮನೆಯಲ್ಲಿ ಈಶಾನ್ಯ ಜಾಗ ಚಿಕ್ಕದಾಗಿದ್ದರೆ ಈಶಾನ್ಯ ಮೂಲೆಗೆ ದೊಡ್ಡದಾದ ಕನ್ನಡಿಯನ್ನು ಹಾಕಬೇಕು. ಇದರಿಂದ ವಾಸ್ತುದೋಷ ಬೇಗ ನಿವಾರಣೆಯಾಗುತ್ತದೆ. ಇನ್ನು ಮನೆಯಲ್ಲಿ ಯಾವತ್ತಿಗೂ ಇಂತಹ ವಸ್ತುಗಳನ್ನ ಇಡಲೇಬೇಡಿ. ಒಡೆದ ಕನ್ನಡಿ, ಒಡೆದ ಕಸದ ಬುಟ್ಟಿ ಅಥವಾ ಹಾಳಾಗಿರುವ ಎಲೆಕ್ಟ್ರಿಕ್ ಸಾಮಗ್ರಿಗಳು ಇಂತಹ ವಸ್ತುಗಳನ್ನ ಮನೆಯಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚುತ್ತದೆ. ಇದರಿಂದ ಮನೆಯಲ್ಲಿ ವಾಸ್ತುದೋಷ ಉಂಟಾಗುತ್ತದೆ. ಮನೆಯ ಒಳಗಡೆ ಗಿಡ ಬೆಳೆಸುವುದು ಒಳ್ಳೆಯದು ಎಂದು ನೀವು ಅಂದುಕೊಳ್ಳುತ್ತಿದ್ದರೆ ಇದು ಖಂಡಿತವಾಗಿಯೂ ಉತ್ತಮ ಪರಿಹಾರ. ಮನೆಯೊಳಗೆ ಬೆಳೆಸಬಹುದಾದ ಗಿಡಗಳನ್ನು ನೆಡುವುದರಿಂದ ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಮನೆಯಲ್ಲಿ ಕೆಲವೊಂದಿಷ್ಟು ಸಸ್ಯಗಳನ್ನು ಬೆಳೆಸುವುದರಿಂದ ನಿಮ್ಮ ಮನೆಗೆ ಒಳ್ಳೆಯ ಶುಭ ಫಲವನ್ನು ನೀಡುತ್ತದೆ. ಮನೆಯ ಮುಂದೆ ಅಂದರೆ ಹೊಸ್ತಿಲಿನ ಮುಂಭಾಗದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಇನ್ನು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಅಂಗಳವನ್ನು ಶುಚಿಗೊಳಿಸಿ ಮತ್ತು ಮನಸ್ಸು ಕೂಡ ಸ್ವಚ್ಛವಾಗಿರುತ್ತದೆ, ಒಳ್ಳೆಯ ಆಲೋಚನೆಗಳು ಮೂಡುತ್ತವೆ. ಈ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಿಸ್ ಮಾಡದೆ ಪಾಲಿಸಿಕೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡಿ, ಹಾಗೂ ವಾಸ್ತುದೋಷ ಸಹ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಬರುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು.